ಬಿಜುಡ್ ಕುತ್ಕಂಡ್ರೆ ಅದೇ ಹೊರಗಡೆ ಬಚ್ಚದಕ್ಕಂಗ್ ಬಂದ್ ಕುತ್ಕಲ್ಲ. ಶಾಲೆ ಬಿಟ್ ಜಾತ್ರೆಗೆ ಹೋದ್ರೆ ನಮ್ಮಪ್ಪ ನನ್ ಜಾತ್ರೆ ಮಾಡ್ತಾರಷ್ಟೇ. ಲೋ ನಮ್ ಮನೇಲಿ ಬೈತಾರೋ ಇಷ್ಟೊತ್ತಿಗೆ ಎಂತ ಸ್ಕೂಲು ಅಂತ. ನಾವಿಲ್ಲೇ ಓಡಾಡ್ತಿದ್ರೆ ಶಾಲೆಗೆ ಚಕ್ಕರ್ ಹಾಕಿದೀವಿ ಅಂತ ಊರ್ಗೆಲ್ಲ ಗೊತ್ತಾಗುತ್ತೆ. ನಮ್ ಸ್ಕೂಲಲ್ಲಿ ಏನ್ ಪಾಠ ಮಾಡ್ತಾರ ಅರ್ಥನೇ ಆಗಲ್ಲ. ಆ ಸ್ಕೂಲಲ್ಲಿ ಬರೀ 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 ಅಂತಾನೆ ಇರ್ತಾರೆ. ಅವ ನಾನು ಎಲ್ಲ ಕೆಲ್ಸ ಮಾಡಿ ಸ್ಕೂಲ್ಗೆ ಹೋಗ್ಲ. ಸ್ಕೂಲ್ಗೆ ಸ್ಕೂಲ್ಗೆ ಏನು ಹೋಗ್ಬೇಕಾಗಿಲ್ಲ, ರೊಟ್ಟಿ ತೊಟ್ಟ ಕೆಲ್ಸ ಐತೆ ನಡಿ. ನೆನಪುಗಳೇ ಹಾಗೆ ಮಲಗಿದ್ರು ಕಾಡುತ್ತೆ, ಎದ್ದಿದ್ರು ಕಾಡುತ್ತೆ. ಮರ್ತನು ಹಾಳಾಗ್ತಾನೆ, ನೆನಪಿನಲ್ಲಿ ಇಟ್ಕೊಂಡವನು ಉದ್ಧಾರ ಆಗ್ತಾನೆ. ಆಹಾ, ಕಷ್ಟ ಅಂದ್ಬಿಟ್ರೆ ಗೌಡ ಮನೆ ಬಾಗಿಲು ಯಾವ ದಿಕ್ಕನಾಗಿದೆ ಅಂತ ಹುಡ್ಕೊಂಬತ್ತೀರ ನೀವು? ಅಸಲು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ, ಚಕ್ರ ಬಡ್ಡಿ ಬೆಳೀತಾ ಇದೆ, ದುಡ್ಡು ಮಡುಗು ಅಷ್ಟೇ. ನೀವುಗಳು ಓದ್ದಲೇ ಇರೋದ್ರಿಂದ ವಿದ್ಯೆ ಬೆಲೆ ಏನು ಅಂತ ನಿಮಗೆ ಗೊತ್ತಿಲ್ಲ. ನಿಮ್ ತಂದೆ ತಾಯಿಗಳು ಮಾಡಿರೋ ತಪ್ಪುಗಳನ್ನ ನೀವು ಮಾಡಕ್ ಹೋಗ್ಬೇಡಿ. ಎಷ್ಟು ಸಾರಿ ಬ್ಯಾಂಕಿನ ನೋಟಿಸ್ ಕಳಿಸಿದ್ವಿ, ಒಂದು ಸಾರಿ ಆದ್ರೂ ಬಂದು ವಿಚಾರಿಸಿದ್ರಾ? ಈ ಕಿತಾಪತಿ ಯಾರ್ ಮಾಡಿದ್ದು ಅಂತ ನಿಮ್ಗಳ್ ಗೊತ್ತು? ಬಂದ್ಬಿಟ್ರಿಲ್ಲಿ ನನ್ನ ಪಡೆ ಕೊಡಕ್ಕೆ. ಈ ಸಾರಿ ರೈತರು ತಗೊಂಡ ಸಾಲದ ಕಂತು ಕಟ್ಟದೆ ಇದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿ. ಈ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಹೆಣ್ಮಕ್ಳು ಚಂದಾಗಿ ಓದ್ಬೇಕು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಶಾಲೆ ಎಂದರೆ ಬರೀ ಕಟ್ಟಡವಲ್ಲ, ಎಷ್ಟೆಷ್ಟೋ ಪ್ರತಿಭೆಗಳ ಕನಸುಗಳ ಆಶೋತ್ತರಗಳ ಮಹಾಸಂಗಮ ಇದೆ ಅರಿವು. ಏನ್ರಲ್ಲ ಇಷ್ಟ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ಸ್ಕೂಲ್ ಏನಿಲ್ಲ, ಬರೋಲ್ವಲ್ಲ.